ಈ ಸಾಕ್ಷ್ಯಚಿತ್ರವು ಜಮ್ಮು ಮತ್ತು ಕಾಶ್ಮೀರದ ಗಡಿ ನಿಯಂತ್ರಣ ರೇಖೆಯಲ್ಲಿ ನಿರಂತರ ಸೇವೆ ಸಲ್ಲಿಸುತ್ತಿರುವ ನಮ್ಮ ನಿಮ್ಮ ಶೌರ್ಯದ ಸೈನಿಕರ ನಿತ್ಯ ಜೀವನವನ್ನು ಕುರಿತು. ಭಾರತೀಯ ಸೇನೆ ಧೈರ್ಯ ಸಾಹಸ ಹಾಗೂ ಗೌರವಗಳ ಪ್ರತೀಕವಾಗಿದೆ. ಸುಮಾರು 1.1 ಮಿಲಿಯನ್ ಪುರುಷ ಹಾಗೂ ಮಹಿಳೆಯರಿರುವ ಪ್ರಪಂಚದ ಎರಡನೇ ಅತಿ ದೊಡ್ಡ ಭೂಸೇನೆ ಎಂಬ ಹೆಗ್ಗಳಿಕೆ ಇಂಥ ದಕ್ಷ ಸೈನಿಕರ ಕೈಯಲ್ಲಿ ಲಕ್ಷಾಂತರ ಕಾಶ್ಮೀರಿಗಳ ಜನಜೀವನ ಸುರಕ್ಷಿತವಾಗಿದೆ. ಗಡಿ ನಿಯಂತ್ರಣ ರೇಖೆಯ ಎರಡೂ ಕಡೆಗಳಲ್ಲಿ ಅತಿ ಎತ್ತರದ ಪ್ರದೇಶ, ರಕ್ತ ಹೆಪ್ಪುಗಟ್ಟುವಂತಹ ಚಳಿ, ಯಾವುದನ್ನು ಲೆಕ್ಕಿಸದೆ ದಿನದ 24 ಗಂಟೆಗಳು ನಮ್ಮನ್ನು ಕಾಪಾಡುತ್ತಿದ್ದಾರೆ ಈ ನಮ್ಮ ದಕ್ಷ ಸೈನಿಕರು. ನಮಗೆ ಸಾಹಸಮಯವಾಗಿ ಕಾಣುವ ಇವರ ಬದುಕು ಅತಿ ಕ್ಲಿಷ್ಟವಾದ ಅರ್ಪಣೆ ಹಾಗೂ ಸಮರ್ಪಣೆಯೊಂದಿಗೆ ಕೂಡಿದೆ. ಇಂತಹ ಕಠಿಣ ಪರಿಸ್ಥಿತಿಯಲ್ಲೂ ಹಾಗೂ ತಿಂಗಳುಗಟ್ಟಲೆ ಒಂಟಿಯಾಗಿರುವ ಜೀವನದಲ್ಲೂ, ಬಿಡಾರವಿಲ್ಲದ ಜೀವನದಲ್ಲೂ, ಇದೆಲ್ಲದರ ನಡುವೆಯೂ ನಮ್ಮ ಸೈನಿಕರ ಕರ್ತವ್ಯ ಹಾಗೂ ಬದ್ಧತೆ ಕುಗ್ಗುವುದಿಲ್ಲ. ಭೂಕುಸಿತ, ಬಿರುಗಾಳಿ, ಹಿಮಪಾತ ಇವೆಲ್ಲವೂ ದಿನನಿತ್ಯದ ಸ್ನೇಹಿತರು. ಅಪಾಯ ಎಲ್ಲಾ ಕಡೆ, ಎಲ್ಲಾ ಕಡೆಯೂ ಇರುತ್ತದೆ. ಸುತ್ತಮುತ್ತಲಿನ ಜೀವನಕ್ಕೆ ಹೊಂದಿಕೊಳ್ಳಲು ನಮ್ಮ ಸೈನಿಕರಿಗೆ ಅತ್ಯಂತ ಕಠಿಣ ತರಬೇತಿಯನ್ನು ನೀಡಲಾಗುತ್ತದೆ. ಅವರೆಲ್ಲರಿಗೂ ಸಾಮೂಹಿಕ ಸಮಾಲೋಚನೆ ನಡೆಸಲಾಗುತ್ತದೆ ಹಾಗೂ ಅತಿ ಕಠಿಣ ಮಾನಸಿಕ ತರಬೇತಿಯನ್ನು ನೀಡಲಾಗುತ್ತದೆ. ಇದರ ಮಧ್ಯದಲ್ಲಿ ನಮ್ಮ ಸೈನಿಕರು ತಮ್ಮ ಕರ್ತವ್ಯ ಪಾಲನೆ ಮಾಡುತ್ತಾ ಸ್ವಲ್ಪ ವಿರಾಮದ ಕಾಲವನ್ನು ಸಂತೋಷದಿಂದ ಕಳೆಯುತ್ತಾರೆ. बातचीत करते रहते, कोई पढ़ाई करते रहता है, बाकी गेम्स वगैरह ऐसा करते, उतना तो टाइम मिलता है ना, चलो कोई पढ़ाई करते रहता है. ಕೆಲವರಿಗೆ ಮಾನವನ ಒಳ್ಳೆಯ ಸ್ನೇಹಿತನ ಜೊತೆಯೂ ಸಿಗುತ್ತದೆ. ಅವನು ಒಬ್ಬ ನಿಷ್ಠಾವಂತ ಹಾಗೂ ಸಹಾಯಕನೂ ಹೌದು. ಹೀಗಿದ್ದರೂ ತಮ್ಮ ಊರಿನಲ್ಲಿರುವ ಬಂಧು ಬಳಗ ಇವರಿಗೆ ಸದಾ ಇರುವ ನೆನಪು. तो वही लेटर 2 दिन पढ़ना, खुशी होना देना दिन में वही, और उससे अच्छा लगता था. 2 दिन तक बिल्कुल घर की याद नहीं थी, बहुत खुश लगता था. अभी क्या, 1 सेकंड के अंदर बात करना खत्म हो जाता है. लेकिन पहला वो लेटर का बहुत अच्छा सुविधा था. ಇಲ್ಲಿನ ಗೆಳೆತನ ಬಹಳ ಬಲವಾಗಿರುವುದು ಹಾಗೂ ಪ್ರತಿಯೊಬ್ಬರಿಗೂ ಒಬ್ಬ ಒಳ್ಳೆಯ ಗೆಳೆಯನಿದ್ದಾನೆ. तो कोई है नहीं, बड़ी इसी तो है हम लोगों ने कि जो भी मेरा सुख दुख है उसका सुख दुख है वो दोनों हम लोग आपस में बांट लेते हैं. उसकी हर प्रॉब्लम को मैं कोशिश करता हूँ मेरी तरफ से सॉल्व हो जाए, वो भी मेरी प्रॉब्लम समझता है, उसको भी सॉल्व करने की कोशिश करता है. ई बांधव्य हागो हंचिकोंडा आह आ चाह ई शांतियुत वातावरण ಕೇವಲ ಒಂದೇ ಒಂದು ಬುಲೆಟ್ ನಿಂದ ಹಾಳಾಗಬಹುದು. ಹಾಗಾಗಿ ಇಂತಹ ಪ್ರತಿಕೂಲಗಳಲ್ಲೂ ಇರುವ ಒಂದೇ ನಂಬಿಕೆ ಆ ದೇವರು. ಇಂತಹ ಮಹತ್ತರ ಜವಾಬ್ದಾರಿಯನ್ನು ಯುದ್ಧ ಕಾಲದಲ್ಲಾಗಲಿ ಅಥವಾ ಶಾಂತಿಯಲ್ಲಾಗಲಿ ನಿಭಾಯಿಸುವ ಸಲುವಾಗಿ ಭಾರತೀಯ ಸೈನಿಕ ದಳ ಸದ್ಭಾವನಾ ಮಿಷನ್ ಎಂಬ ಕಾರ್ಯಕ್ರಮವನ್ನು ಮಾಡುತ್ತಾರೆ. ಇದರಲ್ಲಿ ಸಾಮಾನ್ಯ ಪ್ರಜೆಗಳ ಕನಿಷ್ಠ ಕಲ್ಯಾಣ ಯೋಜನೆ ಕೈಗೊಂಡಿದೆ. ಕಾಶ್ಮೀರಿ ಯುವಕರಿಗೆ ಉಚಿತ ವಿದ್ಯಾಭ್ಯಾಸವನ್ನು ಒದಗಿಸಲಾಗುತ್ತದೆ ಸೈನಿಕ ಶಾಲೆಗಳಲ್ಲಿ. ಇಲ್ಲಿಯವರೆಗೂ ಭಯೋತ್ಪಾದನೆಯನ್ನೇ ನೋಡಿದವರಲ್ಲಿ ಇಂತಹ ಒಂದು ಸಣ್ಣ ಹೆಜ್ಜೆ ಒಂದು ಮಂದಹಾಸವನ್ನು ಮೂಡಿಸುತ್ತದೆ.